ಇದೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತದೆ. ಕಡಿಮೆ ಬೆಲೆಗೆ ಚಿನ್ನ ಕೊಡಿಸುವಂತಹ ಆಸೆಯನ್ನ ಒಡ್ಡಿ ಮೋಸ ಮಾಡಿರುವಂತಹ ಘಟನೆ ನಡೆದಿದೆ ಗುಂಡ್ಲುಪೇಟೆಯಲ್ಲಿ. ಹೈಟೆಕ್ ಹಣ ದೋಖ ಮಾಡ್ತಾ ಇದ್ದಂತಹ ದಂಪತಿಯನ್ನ ಬಂಧಿಸಿದ್ದಾರೆ. ಈ ಕುರಿತಂತ ಬ್ರೇಕಿಂಗ್ ಈಗ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಕಡಿಮೆ ಬೆಲೆಗೆ ಚಿನ್ನ ಕೊಡಿಸೋ ಆಮಿಷವೊಡ್ಡಿ ಮೋಸ ಮಾಡಲಾಗಿದೆ. ಹೈಟೆಕ್ ಹಣ ದೋಖ ಮಾಡ್ತಾ ಇದ್ದಂತ ದಂಪತಿಯನ್ನ ಬಂಧಿಸಲಾಗಿದೆ. ಕಡಿಮೆ ಹಣಕ್ಕೆ ಚಿನ್ನ ಕೊಡಿಸೋದಾಗಿ ನಂಬಿಸಿ ಇವರು ಜನತೆಗೆ ಮೋಸ ಮಾಡ್ತಾ ಇದ್ರು. 1.5 ಲಕ್ಷ ದೋಖ ಮಾಡಿದ್ದಾರೆ ಪ್ರಸಾದ್ ಮತ್ತು ಭಾಗ್ಯ ಅನ್ನುವಂತ ದಂಪತಿ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೈಟೆಕ್ ದೋಖ ಮಾಡೋ ದಂಪತಿಗಳಾಗಿ ಇವರು ಹೆಸರುವಾಸಿಯಾಗಿ ಹೋಗಿದ್ದಾರೆ. ಸಂತೋಷ್ ಅನ್ನೋರಿಂದ 1.5 ಲಕ್ಷ ಹಣವನ್ನ ಪಡೆದಿದ್ರು ಇವರು. ಮೈಸೂರು ಜಿಲ್ಲೆಯ ನಂಜನಗೂಡು, ಕವಲಂದೆ, ಇಲವಾಲ ಠಾಣೆಗಳಲ್ಲಿ ಪ್ರತ್ಯೇಕವಾಗಿ ಇವರಿಗೆ 10 ಪ್ರಕರಣಗಳು ದಾಖಲಾಗಿದೆ ಇವರ ಮೇಲೆ. ಇನ್ನು ತೆರಕಣಾಂಬಿ ಹುಂಡಿ ಗ್ರಾಮದ ವ್ಯಕ್ತಿಗೂ ಕೂಡ ವಂಚಿಸಿದ್ದಾರೆ ಇವರು. ಜೊತೆಗೆ ಗುಂಡ್ಲುಪೇಟೆಯ ಹಂಗಳ ಗ್ರಾಮದ ಪ್ರಸಾದ್ ಮತ್ತು ಭಾಗ್ಯ, ಇವರು ಮೂಲದ ಗುಂಡ್ಲುಪೇಟೆಯವರು. ಸೊ ಬೇರೆ ಬೇರೆ ಊರುಗಳಲ್ಲಿ ಇವಾಗ ನಾವು ನೋಡ್ಬೋದು. ಈಗಷ್ಟೇ ನಾನು ಹೇಳ್ತಾ ಹೋದೆ, ಮೈಸೂರು ಜಿಲ್ಲೆ ನಂಜನಗೂಡು, ಕವಲಂದೆ, ಇಲವಾಲ ಅನ್ನುವಂಥ ಬೇರೆ ಬೇರೆ ಜಾಗಗಳಲ್ಲೂ ಹೋಗಿ ಇದೇ ಥರ ಮೋಸ ಮಾಡಿ ಬಂದಿದ್ದಾರೆ. ಅಲ್ಲೆಲ್ಲ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಒಟ್ಟು 10 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ತೆರಕಣಾಂಬಿ ಸಮೀಪದ ಕೊತ್ತಲವಾಡಿ ಗ್ರಾಮದಲ್ಲಿ ದಂಪತಿಯನ್ನ ಬಂಧಿಸಲಾಗಿದೆ. ಇನ್ನು ಡಿವೈಎಸ್ಪಿ ಪ್ರಿಯದರ್ಶನಿ ಸಾನಿಕೊಪ್ಪ, ವೃತ್ತ ನಿರೀಕ್ಷಕ ಕಿರಣ್ ಕುಮಾರ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯ್ಕ ನೇತೃತ್ವದಲ್ಲಿ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಹಾಗಾಗಿ ಇವರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಶಿವು, ಏನಿದು, ಯಾವ ರೀತಿ ಇವ್ರು ನಂಬಿಸ್ತಾ ಇದ್ರು ಜನರನ್ನ, ಎಷ್ಟು ದಿವಸದಿಂದ ಈ ಕುಕೃತ್ಯದಲ್ಲಿ ಭಾಗಿ ಆಗ್ತಾ ಇದ್ರು ಈ ದಂಪತಿ? ಗುಂಡ್ಲುಪೇಟೆ ತಾಲೂಕು ಅಂಗಳ ಗ್ರಾಮದ ಪ್ರಸಾದ್ ಮತ್ತೆ ಭಾಗ್ಯ ಅನ್ನೋ ಒಂದು ದಂಪತಿಗಳಿದ್ರು. ಈಗ ಬಂಗಾರದ ಬೆಲೆ ಏನು ಹೆಚ್ಚಾಗಿದೆ, ಇಂಥ ಸಂದರ್ಭದಲ್ಲಿ ಇವರು ಕೆಲವೊಂದು ಈಗ ಚಿನ್ನವನ್ನ ತಗೊಳ್ಬೇಕು ಅಂತ ಯಾರು ಇಚ್ಛೆ ಪಡ್ತಾರೆ ಅಂತ ಅವ್ರನ್ನ ಗುರಿ ಮಾಡ್ಕೊಂಡು ಕಡಿಮೆ ಬೆಲೆಗೆ ಅವನ್ನ ಚಿನ್ನ ಕುಡಿಸಿ ಒಂದು ಆಮಿಷವನ್ನ ಒಡ್ಡಿ ಹೈಟೆಕ್ ಅನ್ನ ದೋಖ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ನಿನ್ನೆ ಅಷ್ಟೇ ಈಗ ತೆರಕಣಾಂಬಿ ಪೊಲೀಸ್ ಅವರು ಇವರು ಮೊಕದ್ದಮೆಯನ್ನ ದಾಖಲಿಸಿಕೊಳ್ತಾರೆ. ಆದ್ರೆ ಅವರು ಸುಮಾರು ಮೊಕದ್ದಮೆ ದಾಖಲಿಸಿಕೊಂಡ್ರು, ದೂರು ದಾಖಲು ಆಗಿದ್ರು ಸುಮಾರು ಒಂದು ವಾರಗಳ ಕಾಲ ಇವರು ಕೈಗೆ ಸಿಕ್ಕಿರೋದಿಲ್ಲ. ನಿನ್ನೆ ಅಷ್ಟೇ ಅವರು ಗುಂಡ್ಲುಪೇಟೆ ತಾಲೂಕಿನ ಒಂದು ಕೊತ್ತಲವಾಡಿ ಅಂತ ಒಂದು ಗ್ರಾಮದಲ್ಲಿ ಹೋಗಿ ಅವರು ಒಬ್ಬರನ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಲ್ಲಿ ಅವ್ರನ್ನ ಅದೇ ರೀತಿಯಾಗಿ ಅವರನ್ನ ಹಿಂಬಾಲಿಸಿ ಬಂದಂತ ಯಾರು ಈಗ ಎಸ್ ಬಿ ಅವರಿದ ಎಸ್ ಬಿ ಕಾನ್ಸ್ಟೇಬಲ್ ಇದ್ರೆ ಅವರು ತಿರಕಣಾಮಿ ಉಂಡಿ ಗ್ರಾಮದ ಬೆಂಡ್ರೋಡಿ ರಾಜೇಶ್ ಅವ್ರ ಹತ್ರ ಇವರು ಮಾತನಾಡ್ತಿರ್ಬೇಕಾದ್ರೆ ಅವ್ರನ್ನ ಅಲ್ಲಿ ರೆಡ್ಡೆಂಡ್ ಆಗಿ ಬಂಧಿಸಿದ್ದಾರೆ. ಸರಿ, ಸೊ ಈಗ ಪ್ರತ್ಯೇಕವಾಗಿ 10 ಪ್ರಕರಣಗಳ ದಾಖಲಾಗಿದೆ ಅಂತ, ಕೇವಲ 10ನಾ, ಮತ್ತಷ್ಟು ಆರೋಪಗಳೇನಾದ್ರೂ ಕೇಳಿ ಬರ್ತಾ ಇದೆಯಾ, ಅಥವಾ ಇವರು ಬಂಧನ ಆದ ನಂತರದಲ್ಲಿ ಬೇರೆ ಯಾರಾದ್ರೂ ಮುಂದೆ ಬರ್ತಾ ಇದ್ದಾರೆ ಇದು ನಮಗೂ ಈ ತರ ಮೋಸ ಮಾಡಿದ್ದಾರೆ ಅಂತ? ಸರಿ, ಈಗ ಇವರು ಬಂಧನ ಆಗಿದ್ರು ನೋಡಿ. ಈಗ ಇವ್ರು ಬಂದು ಗುಂಡ್ಲುಪೇಟೆ ತಾಲೂಕು ಅಂಗಳ ಗ್ರಾಮದವರಾಗಿದ್ದಾರೆ. ಆದ್ರೆ ಇವ್ರ ಮೇಲೆ ಮೈಸೂರು ಜಿಲ್ಲೆಯ ಇಲವಾಳ ಮತ್ತೆ ನಂಜನಗೂಡು ಠಾಣೆಗಳಲ್ಲಿ 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಹಾಗೆ ಗುಂಡ್ಲುಪೇಟೆಯಲ್ಲಿ ಇವರು ಹಲವಾರು ಜನರನ್ನ ಸಂಪರ್ಕ ಮಾಡಿ ಇಲ್ಲೂ ಇವರು ಹಣವನ್ನು ವಸೂಲಿ ಮಾಡಿದ್ರೆ ಒಂದು ಅನುಮಾನದ ಮಾತುಗಳು ಕೇಳಿ ಬರ್ತಾ ಇದಾವೆ. ಆದ್ರೆ ಇವರು ಮಂಡ್ಯ ಏನು ಗುಂಡ್ಲುಪೇಟೆ ತಾಲೂಕನ್ನ ಬಿಟ್ಟು ಮಂಡ್ಯ ಮಳವಳ್ಳಿ ತನಕನೂ ಇವರು ಕಬಂಧ ಬಹು ಚಾಚಿದೆ ಅಂತ ಹೇಳ್ಬೋದಾಗಿದೆ. ಚಂದ್ರ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.